विश्व भर में लोगों से कहना चाहता हूं, कम मेक इन इंडिया। भारत माता पर एक गंदगी का कलंक है, उसे हम मिटा के रहेंगे। न गंदगी करूंगा, न गंदगी करने दूंगा। विश्व में भारत की एक नई पहचान बनाने का रास्ता हमारे आईटी प्रोफेशन के नौजवानों ने कर दिया, और इसलिए हमारा सपना है डिजिटल इंडिया। ವೀಕ್ಷಕರಿಗೆಲ್ಲ ನಮಸ್ಕಾರ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿರುವಂತಹ, ಸಂಸತ್ನಲ್ಲಿ ಇಲ್ಲಿಯ ಪ್ರತಿನಿಧಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇವೆ ಹಾಗೂ ನಡೆದಿವೆ ಈಗಾಗಲೇ, ಇದರ ಒಂದು ಮಾಹಿತಿಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಎರಡನೆಯ ಬಾರಿಗೆ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ಕ್ರಿಯಾಶೀಲ ವ್ಯಕ್ತಿತ್ವದ ಜನಾನುರಾಗಿ ನಾಯಕರಾಗಿ ಕಳೆದ 3 ವರ್ಷಗಳ ಮೋದಿ ಸರ್ಕಾರದ ಸಾಧನೆಗಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳತ್ತ ಒಂದು ಇಣುಕು ನೋಟ. ಸರ್ ನಮಸ್ಕಾರ. ನಮಸ್ಕಾರ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂದರೆ ಬಹಳಷ್ಟು ವೈವಿಧ್ಯತೆ ಇರುವಂತಹ, ಅದೇ ರೀತಿ ಅಭಿವೃದ್ಧಿ ಸಾಧಿಸಿರುವಂತಹ ಒಂದು ಕ್ಷೇತ್ರ ಅಂತ ಎಲ್ಲರ ಮನಸ್ಸಿಗೆ ಹೋಗುವಂಥ ವಿಚಾರ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಏನೆಲ್ಲ ಇದೆ ಅಥವಾ ಈ ಕ್ಷೇತ್ರದ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡ್ತೀರಾ? ದೇಶದಲ್ಲೇ ಒಂದು ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಧಾರ್ಮಿಕ, ಪ್ರವಾಸೋದ್ಯಮ, ಮೆಡಿಕಲ್ ಟೂರಿಸಂ, ಎಜುಕೇಷನಲ್ ಹಬ್, ಬ್ಯಾಂಕಿಂಗ್ ಕ್ಷೇತ್ರವಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಈ ಜಿಲ್ಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಜಿಲ್ಲೆ. 5 ಬ್ಯಾಂಕ್ಗಳಿಗೆ ಮೂಲಸೂತ್ರವಾಗಿರ್ತಕ್ಕಂಥ, ಮೂಲಾಧಾರವಾಗಿರ್ತಕ್ಕಂಥ ಜಿಲ್ಲೆ. 5 ಯೂನಿವರ್ಸಿಟಿಗಳು, 18 ಇಂಜಿನಿಯರಿಂಗ್ ಕಾಲೇಜುಗಳು, 9 ಮೆಡಿಕಲ್ ಕಾಲೇಜುಗಳಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥ ಜಿಲ್ಲೆ. ಧಾರ್ಮಿಕವಾಗಿ ಧರ್ಮಸ್ಥಳ, ಕೊಲ್ಲೂರು, ಸುಬ್ರಹ್ಮಣ್ಯದಂತಹ ಶ್ರೇಷ್ಠ ಕ್ಷೇತ್ರಗಳು. ಸಮುದ್ರದ ಬದಿಯ ತಟ ರತ್ನಾಕರಣ ಪಾದಪದ್ಮದಲ್ಲಿರ್ತಕ್ಕಂಥ ಈ ಕ್ಷೇತ್ರ ಒಂದು ಸೌಂದರ್ಯದ ಪ್ರದೇಶ. ಒಂದು ಕಡೆಯಿಂದ ಪಶ್ಚಿಮ ಘಟ್ಟಗಳು, ಇನ್ನೊಂದು ಕಡೆಯಿಂದ ಅರಬ್ಬಿ ಸಮುದ್ರ, ನೇತ್ರಾವತಿ ತಾಯಿಯಂಥ ನದಿಗಳ ಸಂಗಮ ಕ್ಷೇತ್ರ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿಯಲ್ಲೂ ಮುಂಚೂಣಿಯಲ್ಲಿರತಕ್ಕಂಥ ಕ್ಷೇತ್ರ. ಏರ್ಪೋರ್ಟ್ ಇದೆ, ಪೋರ್ಟ್ ಇದೆ, ರೈಲ್ವೆ ಇದೆ, ಹೈವೇ ಇದೆ, ಹೀಗೆ ಎಲ್ಲದರ ಕೊಂಡಿ ಇದು. ಎಲ್ಲ ಕ್ಷೇತ್ರಗಳಿಗೂ ಪ್ರವಾಸೋದ್ಯಮಕ್ಕೆ ಹೇಗೆ ಕೊಡುಗೆಯನ್ನು ಕೊಟ್ಟಿದೋ ಹಾಗೆ ಸಂಪರ್ಕದಲ್ಲೂ ಬಹಳ ಕ್ರಾಂತಿಯನ್ನು ಮಾಡಿರತಕ್ಕಂಥ ಕ್ಷೇತ್ರ. ಈಗ ನಾವು ಒಂದೊಂದಾಗಿ ತಗೊಳ್ಳೋದಾದರೆ, ಸಂಪರ್ಕ ಕ್ಷೇತ್ರದಲ್ಲಿ ತಗೊಳ್ಳೋದಾದರೆ, ನಾವು ಈಗ ರಸ್ತೆ, ನಾವು ನೋಡಿರೋ ಪ್ರಕಾರ ಬಹಳಷ್ಟು ರಸ್ತೆ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಸುಮಾರು NH ಪಾಸ್ ಆಗ್ತಾ ಇದೆ. ಈ ಒಂದು ಇದರಲ್ಲಿ ರಸ್ತೆ ನಿರ್ಮಾಣ ಕೆಲಸ ಭರದಲ್ಲಿ ಸಾಗಿದೆ ಅಂತ ಹೇಳ್ಬೋದು. 4-ಲೇನಿಂಗ್ ಆಗಿದೆ. ಇನ್ನೇನು ಆಗ್ತಾ ಇದೆ? ಈ ವರ್ಷ ನಾವೊಂದಷ್ಟು ಗುರಿಯನ್ನು ಇಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇನ್ನೂ ಅಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಒಂದಷ್ಟು ರಸ್ತೆಗಳನ್ನು ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಅದರಲ್ಲಿ ಮೂಲವಾಗಿ ಮಂಗಳೂರಿನಿಂದ ಬೆಂಗಳೂರು ರಾಜಧಾನಿಗೆ ಹೋಗತಕ್ಕಂಥ ಸಂಪರ್ಕ ರಸ್ತೆ, ಅದನ್ನು ಇವತ್ತು ಚತುಷ್ಪಥ ರಸ್ತೆಯನ್ನಾಗಿ ಪರಿವರ್ತನೆ ಆಗಿದೆ. ಈಗಾಗಲೇ ಮಂಗಳೂರಿಂದ ಬಿ ಸಿ ರೋಡ್ವರೆಗೆ ಚತುಷ್ಪಥ ಆಗಿತ್ತು. ಬಿ ಸಿ ರೋಡಿಂದ ಹಾಸನದವರೆಗೆ ಚತುಷ್ಪಥ ರಸ್ತೆ LNT ಮುಖಾಂತರ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ. ಎರಡನೇದು ಕುಲಶೇಖರದಿಂದ ಕಾರ್ಕಳ ಚತುಷ್ಪಥ ರಸ್ತೆ ಆಗಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಆಶಯ ಇದೆ. ಈಗಾಗಲೇ ಅನುಮೋದನೆಗಳು ಸಿಕ್ಕಿದ್ದಾವೆ, ಅಂಕಿತ ಆಗಿದೆ, ಎಕ್ವೇಷನ್ ಕಾರ್ಯಗಳು ಪ್ರಾರಂಭ ಆಗಿದೆ.
ಮಂಗಳೂರಿನಿಂದ ಮಂಗಳೂರಿಗೆ ಬರತಕ್ಕಂಥ ವಾಹನದ ದಟ್ಟಣೆಯನ್ನು ಕಡಿಮೆ ಮಾಡಬೇಕು. ಬೆಂಗಳೂರಿಂದ ಬರತಕ್ಕಂಥ ಉಡುಪಿಯವರು ನೇರವಾಗಿ ಉಡುಪಿಗೆ ಹೋಗಬೇಕು. ಬೆಂಗಳೂರಿಂದ ಬರತಕ್ಕಂಥ ಮೈಸೂರಿಂದ ಬರತಕ್ಕಂಥ ಕೇರಳಗರು ಅದು ನೇರವಾಗಿ ಕೇರಳಕ್ಕೆ ಹೋಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಬಿ ಸಿ ರೋಡಿಂದ ಪೊಳಲಿಯಾಗಿ ಕಟೀಲು ಮಾರ್ಗವಾಗಿ ಮುಲ್ಕಿಗೆ ಚತುಷ್ಪಥ, ಬಿ ಸಿ ರೋಡಿಂದ ಸಿದ್ದಕಟ್ಟೆಯಾಗಿ ಮೂಡಬಿದ್ರೆಯಾಗಿ ಕಾರ್ಕಳಕ್ಕೆ ಚತುಷ್ಪಥ, ಮೇಲ್ಕಾರಿಂದ ಕೋನಾಜೆಯಾಗಿ ತೊಕ್ಕೊಟ್ಟಿನವರೆಗೆ ಚತುಷ್ಪಥ ರಸ್ತೆಗಳನ್ನು ಮಾಡೋದ್ರ ಮುಖಾಂತರ ಈ ಭಾರತ್ಮಾಲಾ ಯೋಜನೆಗಳನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇದಕ್ಕೆ ನಾನು ನಿತಿನ್ ಗಡ್ಕರಿ ಅವರನ್ನು ಅಭಿನಂದನೆ ಸಲ್ಲಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ 7,000 ಕೋಟಿ ರೂಪಾಯಿಗಳನ್ನು ಈ ಸರ್ಕಾರ ಕೊಟ್ಟಿದೆ, ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯ ಗಾಳಿ ರಾಷ್ಟ್ರೀಯ ಹೆದ್ದಾರಿಯಿಂದ ಮುಖಾಂತರ ಆಗಿದೆ. ಇವತ್ತು ವಿಶೇಷವಾಗಿ 3ನೇ ವರ್ಷ ಸಾಧನೆ ಮಾಡತಕ್ಕಂಥ ಮೋದಿಯವರ ಕಾಲಘಟ್ಟದಲ್ಲಿ ಇದೇ ಇಡೀ ದೇಶ ಮೋದಿಯವರ ಅಭಿವೃದ್ಧಿ ಚಿಂತನೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಬೆಂಗಳೂರು ಹೈಸ್ಪೀಡ್ ರಸ್ತೆಯನ್ನು ಕೊಡೋದ್ರ ಮುಖಾಂತರ 1,08,000 ಕೋಟಿ ರೂಪಾಯಿಗಳ ಒಂದು ಅಮೋಘವಾಗಿರ್ತಕ್ಕಂಥ ಭಾರತ್ಮಾಲಾ ಯೋಜನೆಯನ್ನು ಕೊಟ್ಟಿರುವಂಥದ್ದು. ದೇಶದಲ್ಲೇ 4 ರಸ್ತೆಗಳಲ್ಲಿ ಮಂಗಳೂರು ಒಂದು ಪರಿವರ್ತನೆ ಆಗಿದೆ. ಹಾಗಾಗಿ ನರೇಂದ್ರ ಮೋದಿಯವರ ಕನಸು ಮಂಗಳೂರಿನ ಕಡೆ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತ. ಹಾಗಾಗಿ ಮಂಗಳೂರಿಗೆ ಅದ್ಭುತ ಕೊಡುಗೆಯನ್ನು NDA ಸರ್ಕಾರ ಕೊಡ್ತಾ ಇದೆ. ಇವತ್ತು ಏರ್ಪೋರ್ಟ್ಗೆ 1,000 ಕೋಟಿ ರೂಪಾಯಿಗಳನ್ನು ಕೊಡಲಾಗಿದೆ. ರೈಲ್ವೆಯಲ್ಲಿ 1,500 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಮುಗಿದಿದ್ದಾವೆ. ಈಗಾಗಲೇ ಪುತ್ತೂರಿನ ಆದರ್ಶ ರೈಲ್ವೆ ಸ್ಟೇಷನ್ ಆಗಿದೆ. ಮಂಗಳೂರಿನ ರೈಲ್ವೆ ಸ್ಟೇಷನನ್ನು ವಿಶ್ವದರ್ಜೆಯ ರೈಲ್ವೆ ನಿಲ್ದಾಣವಾಗಿ ಘೋಷಣೆಯನ್ನು ಸುರೇಶ್ ಪ್ರಭು ಮಾಡಿದ್ದಾರೆ, DV ಸದಾನಂದಗೌಡರು ಮಾಡಿದ್ದಾರೆ. ಸದಾನಂದಗೌಡರು ನಮ್ಮ ಮಣ್ಣಿನ ಮಗ, ರೈಲ್ವೆ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ರೈಲ್ವೆಯಲ್ಲಿ ಪರಿವರ್ತನೆ ಮಾಡತಕ್ಕಂಥ ಕಾರ್ಯವನ್ನು ಮಾಡಿದರು. ಮಂಗಳೂರು ಬೆಂಗಳೂರು ಏನು ಹಳಿ ಇತ್ತು ಅದು ಕುಂಠಿತ ಕಾಮಗಾರಿ ಇತ್ತು, ಅದರ ರಾಮನಗರದಲ್ಲಿ ವೇಗವನ್ನು ಕೊಡೋದ್ರ ಮುಖಾಂತರ ಮಂಗಳೂರಿಂದ ಬೆಂಗಳೂರಿಗೆ ನೇರವಾಗಿರ್ತಕ್ಕಂಥ ರೈಲನ್ನು ಪ್ರಾರಂಭ ಮಾಡೋದಕ್ಕೆ ಅಂಕಿತ ಹಾಕಿದರು, ಸುರೇಶ್ ಪ್ರಭು ಅವರನ್ನು ಮುಗಿಸಿದರು. ಹಾಗಾಗಿ ರೈಲ್ವೆಯಲ್ಲೂ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಹಾಗೆಯೇ ಹೈವೇ ಮತ್ತು ರೈಲ್ವೆ ಪರಿವರ್ತನೆಗೆ ಪೂರಕವಾಗಿರ್ತಕ್ಕಂಥ ದೇಶದ ವೇಗಕ್ಕೆ ಸಮರ್ಪಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಡೀತಾ ಇದೆ. ಈಗ ಅಭಿವೃದ್ಧಿ ಎಂದಾಗ ಶೈಕ್ಷಣಿಕ ಕ್ಷೇತ್ರ ಬಹಳ ಮುಖ್ಯವಾಗಿ ಬರುತ್ತೆ, ಅದರಲ್ಲೂ ಮಂಗಳೂರು ಇಸ್ ಎ ಎಜುಕೇಷನಲ್ ಹಬ್ ಅಂತ ಹೇಳ್ತಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಾಲೆಗಳ ಬಗ್ಗೆ ತಮ್ಮ ಮಂಗಳೂರು ಈಗಾಗಲೇ NITK ಇದೆ, ಅದನ್ನು IIT ಮಾಡಬೇಕನ್ನತಕ್ಕಂಥ ಅಪೇಕ್ಷೆಗಳಿದ್ದಾವೆ. ಆದರೆ ರಾಜ್ಯದಲ್ಲಿ ಬೇರೆ ಕಡೆ IIT ಸಿಕ್ಕಿದ ಕಾರಣ ಮಂಗಳೂರಿಗೆ ಸಿಗೋದು ಕಷ್ಟ. ಆದರೆ ಈಗಾಗಲೇ ನಿರ್ಮಲಾ ಸೀತಾರಾಮ್ ಅವರು ಎರಡು ವಿಶೇಷವಾಗಿರ್ತಕ್ಕಂಥ ಸ್ಮಾರ್ಟ್ಅಪ್ ಯೋಜನೆಯ ಅಡಿಯಲ್ಲಿ NITK ತಗೊಂಡಿದ್ದಾರೆ. ಬೇರೆ 10 ಶಾಲೆಗಳಿಗೆ ಇನ್ಕ್ಯುಬೇಷನ್ ಕ್ಲಬ್ ಇದನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಂಗಳೂರಿಗೆ RMS ಸ್ಕೂಲ್ಗಳು, RMS ಬಿಲ್ಡಿಂಗ್ಗಳು, ಹೊಸದಾಗಿರ್ತಕ್ಕಂಥ ಹೈಸ್ಕೂಲ್ಗಳು, ನವೋದಯ 2 ಇದೆ, ನವೋದಯ 1 ಇದೆ, ಮುಂದಿನ ದಿನ 2 ಸೆಂಟ್ರಲ್ ಸ್ಕೂಲ್ಗಳಿದ್ದಾವೆ. ಅದರ ಜೊತೆ ಹಳ್ಳಿ ಹಳ್ಳಿಯಲ್ಲಿರ್ತಕ್ಕಂಥ ಹೈಸ್ಕೂಲ್ಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳುವಂಥ ನಮ್ಮ ಸರ್ಕಾರದ ಮುಂದಿದೆ. ಈಗಾಗಲೇ ಸುಮಾರು 100 ಕೋಟಿ ರೂಪಾಯಿಗಳು ಈ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಅನುದಾನಗಳು ಬಿಡುಗಡೆ ಆಗಿದೆ. ಅದರಲ್ಲಿ ಸರ್ವಶಿಕ್ಷಾ ಅಭಿಯಾನ ಇರ್ಬೋದು, RMS ಅಥವಾ ಅನ್ನದಾಸೋಹ ಇರ್ಬೋದು, ಇದಕ್ಕೋಸ್ಕರ ಬಿಡುಗಡೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ 2 ನವೋದಯ ಸ್ಕೂಲ್ ಮತ್ತು ಸೆಂಟ್ರಲ್ ಸ್ಕೂಲ್ಗಳನ್ನು ಕೇಳ್ತಾ ಇದ್ದಾರೆ. ಸರ್, ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರಧಾನಮಂತ್ರಿಯವರ ಕನಸು ಏನಂತ ಹೇಳಿದರೆ ಭಾರತದಲ್ಲಿರುವ ಎಲ್ಲ ಯುವ ಜನರಿಗೂ ಅವರ ಕೌಶಲ್ಯ ಅಭಿವೃದ್ಧಿ ಆಗಬೇಕು, ಅದರ ಆಧಾರದ ಮೇಲೆ ಅವರು ಉದ್ಯೋಗಶೀಲರಾಗಬೇಕು ಅನ್ನೋದು. ಇಲ್ಲಿ ಕೆಲವು ಕಾಲೇಜ್ಗಳಲ್ಲಿ ಈಗಾಗಲೇ ತಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅದರ ಪ್ರಧಾನಮಂತ್ರಿಗಳ ಆಶಯ. ಈ ದೇಶದಲ್ಲಿ 65% ಯುವಜನತೆ ಇದ್ದಾರೆ, ಅದರಲ್ಲಿ 2 ರೀತಿಯ ಯುವಜನತೆ ಇದ್ದಾರೆ. ಪಾರಂಪರಿಕವಾಗಿ ಉದ್ಯೋಗಗಳನ್ನು ಮಾಡತಕ್ಕಂಥ ವೃತ್ತಿಯನ್ನು ಮಾಡತಕ್ಕಂಥ ಯುವಕರು, ಇನ್ನೊಂದು ಇಂಜಿನಿಯರಿಂಗ್ ಪಡೆದು ವರ್ಷಕ್ಕೆ 10 ಲಕ್ಷ ಜನ ಹೊರಗೆ ಬರ್ತಾರೆ, 3 ಲಕ್ಷ ಜನ ಉದ್ಯೋಗಿಗಳಾಗ್ತಾರೆ, 3 ಲಕ್ಷ ಜನ ಸ್ವತಂತ್ರವಾಗಿ ಬದುಕ್ತಾರೆ, 4 ಲಕ್ಷ ಜನ ನಿರುದ್ಯೋಗಿಗಳಾಗ್ತಾರೆ. ಆದರೆ ಇವರೆಲ್ಲರಿಗೂ ಪ್ರತಿಭಾ ಪಲಾಯನಗಳಾಗಬಾರ್ದು, ವಿದೇಶಕ್ಕೆ ಹೋಗಬಾರ್ದು, ಭಾರತದಲ್ಲಿ ಉಳಿಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ 2 ಯೋಜನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ವಿಶೇಷ ಮಂತ್ರಾಲಯ ಅಂತ ತೆಗೆದಿದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಪ್ರತಾಪ್ ರೂಢಿ ಅವರನ್ನು ಮಂತ್ರಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ 2 ರೀತಿದ್ದು, ಒಂದು ದೀನ್ ದಯಾಲ್ ಉದ್ಯೋಗೀಕರಣ ಯೋಜನೆ, ಇನ್ನೊಂದು ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ. ಈ ಎರಡೂ ಮಂಗಳೂರಲ್ಲಿ ಇವತ್ತು ಕಾರ್ಯಗತಗೊಂಡಿದೆ. ಅದರ ಅಡಿಯಲ್ಲಿ ಇವತ್ತು ಎಲೋಸಿಯಸ್ ಕಾಲೇಜ್ ಇರ್ಬೋದು, ಆಳ್ವಾಸ್ ಇರ್ಬೋದು, ಪುತ್ತೂರಿನ ವಿವೇಕಾನಂದ ಕಾಲೇಜುಗಳು ನೇರವಾಗಿರ್ತಕ್ಕಂತಹ ತರಬೇತಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ. NGO ಮುಖಾಂತರ ಸುಮಾರು 10 ಕ್ಯಾಂಪ್ಗಳನ್ನು ನಾವು ಮಾಡ್ತಾ ಇದ್ದಾವೆ. 10 ಸೆಂಟರ್ಗಳಲ್ಲಿ 1 ವರ್ಷದ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾವೆ. 3 ವರ್ಷದ ಕೋರ್ಸ್ಗಳನ್ನು ಸುಮಾರು 6 ಸೆಂಟರ್ಗಳಲ್ಲಿ ಮಾಡ್ತಾ ಇದ್ದಾವೆ. ಅದರ ಎಡೆಯಲ್ಲಿ ಇವತ್ತು MRPL ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ಗಳನ್ನು ತೆಗಿತಾ ಇದ್ದಾರೆ. ಕುದುರೆ ಮುಖದವರು ಪ್ರಾರಂಭ ಮಾಡಿದ್ದಾರೆ. ಹೀಗೆ ಎಲ್ಲ ಸಂಸ್ಥೆಗಳನ್ನು ಸೇರಿಸಿಕೊಂಡು ಕಳೆದ ವರ್ಷ ನಾವು 2 ಉದ್ಯೋಗ ಮೇಳಗಳನ್ನು ಅದರ ಅಡಿಯಲ್ಲಿ ಮಾಡಿದ್ದೆವು. ಸುಮಾರು 15,000 ಜನ ಬಾಕಿ ಭಾಗವಹಿಸಿದರು. ಸುಮಾರು 3,000-4,000 ಜನರಿಗೆ ಉದ್ಯೋಗ ಸಿಕ್ಕಿದೆ. ಹೀಗೆ ಒಂದು ಇವತ್ತು ಸುಮಾರು 4,000 ಜನ ನಮ್ಮ ಈ ಯೋಜನೆ ಅಡಿಯಲ್ಲಿ ತರಬೇತಿಗಳನ್ನು ಪಡಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20,000 ಜನರನ್ನು ಜೋಡಿಸಬೇಕು ಅಂತ ಹೇಳುವಂಥ ಪ್ರಯತ್ನಗಳಾಗ್ತಾ ಇದೆ. ಸಂಸದ್ ಆದರ್ಶ ಗ್ರಾಮದ ಕಲ್ಪನೆಯ ಮೂಸೆಯಲ್ಲಿ ಅರಳಿದ ಗ್ರಾಮವೇ ಬಳಪ.
ಈ ಪುಟ್ಟ ಗ್ರಾಮವನ್ನು ಸಂಪೂರ್ಣ ಅಭಿವೃದ್ಧಿಯೆಡೆಗೆ ಕರೆದೊಯ್ಯಲು ಪಂಚಾಯತ್ ರಾಜ್ ಕಚೇರಿ, ಆಸ್ಪತ್ರೆ, ಆರೋಗ್ಯ ಕೇಂದ್ರ, ಅಂಚೆ ಕಚೇರಿ, ಸೌರಶಕ್ತಿಯ ಸದ್ಬಳಕೆ, ಬಸ್ ನಿಲ್ದಾಣ, ಅಂಗನವಾಡಿ ಸೌಲಭ್ಯ, ಬಿಸಿ ಊಟದ ವ್ಯವಸ್ಥೆ, ಸ್ಮಾರ್ಟ್ ಶಾಲೆಯ ಕಂಪ್ಯೂಟರೀಕರಣಗಳೊಂದಿಗೆ ಅಲ್ಲಿನ ಕೆರೆ ಬಾವಿಗಳಂತಹ ನೀರಿನ ಸೆಲೆಗಳನ್ನು ಸಂರಕ್ಷಿಸುವ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳು ಬಳ್ಪವನ್ನು ಆದರ್ಶ ಗ್ರಾಮವನ್ನಾಗಿರಿಸಿವೆ. ರಾಜ್ಯದಲ್ಲಿ ನಡೆಸಿದ ಒಂದು ಸಮೀಕ್ಷೆಯು ಬಳ್ಪವನ್ನು ಅತ್ಯುತ್ತಮ ಸಂಸತ್ ಗ್ರಾಮಗಳಲ್ಲಿ ಒಂದು ಎಂದು ಘೋಷಿಸಿದೆ. ಸರ್, ಈಗ ನಮ್ಮ ಪ್ರಧಾನ ಮಂತ್ರಿಗಳು ಎರಡು ಒಳ್ಳೆಯ ಯೋಜನೆಗಳನ್ನು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಜನ್ಧನ್ ಯೋಜನೆ, ಇನ್ನೊಂದು ಮುದ್ರಾ ಸಾಲ ಯೋಜನೆ. ಇದರ ಪ್ರೋಗ್ರೆಸ್ ನಮ್ಮ ಈ ಕ್ಷೇತ್ರದಲ್ಲಿ ಹೇಗಿದೆ ಅಂತ. ಬಹಳ ಖುಷಿಯಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳ ಆಶಯ ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ 100% ಕಾರ್ಯಗತಗೊಳ್ಳುತ್ತೆ. ವಿಶೇಷವಾಗಿ ಬಡ ಜನರ ಕೈಯಲ್ಲೂ ATM ಕಾರ್ಡ್ ಇರಬೇಕು, ಅವರು ಸ್ವಾಭಿಮಾನದ ಬದುಕು ಕಾಣಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಜನ್ಧನ್ ಯೋಜನೆ ಅಂತಂದರು. 100% ಅಕೌಂಟ್ ಇರಬೇಕು ಎಲ್ಲರಲ್ಲೂ ಅಂತ, ಹಾಗಾಗಿ ಪಾರದರ್ಶಕವಾಗಿರಬೇಕು ಅಂತ. ಆಗ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮೆಲ್ಲ ಬ್ಯಾಂಕರ್ ಸಹಕಾರ ಕೊಟ್ಟರು. ಅದರ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲೇ ಇಲ್ಲಿಯ ಸಹಕಾರಿ ಚಳುವಳಿ ಅದ್ಭುತ ಇರೋದರಿಂದ 80% ಜನರಲ್ಲಿ ಅಕೌಂಟ್ ಇತ್ತು. ಹಾಗಾಗಿ ಇದು ಘೋಷಣೆ ಆದ ಕೂಡಲೇ 100% ನಮ್ಮ ಜಿಲ್ಲೆ ಪಾಲಿಸಿತು. ಹಾಗೆ ಸುಮಾರು 324,000 ಜನ ಇದರಲ್ಲಿ ಭಾಗವಹಿಸಿದರು. ಎಲ್ಲರೂ ಅಕೌಂಟ್ ಹೋಲ್ಡರ್ ಆದರು. 280,000 ಜನರಿಗೆ ರೂಪಾಯಿ ಕಾರ್ಡ್ ಸಿಕ್ಕಿದೆ. ಇವತ್ತು ಎಲ್ಲ ಅಕೌಂಟ್ಗಳು ಚಾಲ್ತಿಯಲ್ಲಿದೆ. ಹಾಗೆ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ 100% ಜನ್ಧನ್ ಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಿಲ್ಲೆ ಆಯಿತು. ಇನ್ನೊಂದು ಮುದ್ರಾ ಸಾಲವನ್ನು ಘೋಷಣೆ ಮಾಡಿ 3 ಆಯಿತು. ನಾವು ಮೊನ್ನೆ ರಿವ್ಯೂ ಮಾಡಿದೆವು, ನಿರಂತರವಾಗಿ ಸಂಪರ್ಕ ಮಾಡಿದೆವು, ಯಾವ ಬ್ಯಾಂಕಲ್ಲೂ ಸಾಲ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದೆವು, ಫಾಲೋಅಪ್ ಮಾಡಿದೆವು. ನಮ್ಮದು ಬ್ಯಾಂಕರ್ಸ್ ಜಿಲ್ಲೆ, ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆಗಾದಾಗ 50,000 ಜನರಿಗೆ ಸಾಲ, 50,000 ಜನ ಫಲಾನುಭವಿಗಳು 702 ಕೋಟಿ ರೂಪಾಯಿಗಳನ್ನು ಸಾಲ ಕೊಟ್ಟರು. ಇದೊಂದು ಅದ್ಭುತ ಆಗಿದೆ. ಎರಡನೇದು ದಕ್ಷಿಣ ಕನ್ನಡ ಜಿಲ್ಲೆ ಸ್ಟಾರ್ಟಪ್ ಮತ್ತು ಸ್ಟ್ಯಾಂಡಪ್ ಯೋಜನೆ ಇವತ್ತು ಕಾರ್ಯಗತಗೊಳ್ತಾ ಇದೆ. ಆ ಸ್ಟಾರ್ಟಪ್ ಮತ್ತು ಸ್ಟ್ಯಾಂಡಪ್ಪಲ್ಲಿ ಸುಮಾರು 80 ಅರ್ಜಿದಾರರು ಹಾಕಿದ್ದಾರೆ. ಈಗಾಗಲೇ ಸುಮಾರು 50 ಜನರಿಗೆ ಅದನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. KYC ಪ್ರಧಾನಮಂತ್ರಿಗಳ ಉದ್ಯೋಗೀಕರಣ ಯೋಜನೆ ಅಡಿಯಲ್ಲಿ ಹಿಂದಿನಲ್ಲೇ ನೋಡ್ಕೊಂಡು ಬಂದಿರತಕ್ಕಂಥ ಯೋಜನೆ, ಅದರಲ್ಲಿ ಸುಮಾರು 1,000 ಜನ ಫಲಾನುಭವಿಗಳಿಗೆ ಈ ವರ್ಷ ಕೊಡಲಿಕ್ಕಾಗಿದೆ. ಹೀಗೆ ಸರ್ಕಾರದ ಯಾವ ಯೋಜನೆಗಳು ಮಂಗಳೂರಲ್ಲಿ 100% ಆಗುತ್ತೆ ಅನ್ನೋಂಥ ವಿಶ್ವಾಸ ಬ್ಯಾಂಕರ್ಸ್ ಸಹಕಾರದಿಂದ ಆಗಿದೆ. ಸರ್, ಈಗ ನಮ್ಮ ಒಂದು ಈ ಜಿಲ್ಲೆಯಲ್ಲಿ ಕೆಲಸ ಹೆಟ್ರಿಜೆನಿಟಿ ಅಂತ ಹೇಳ್ತಾರಲ್ಲ, ಅಂದರೆ ವೈವಿಧ್ಯಪೂರ್ಣ ಜನರ ಭಾವನೆಗಳು ಬೇರೆ ಬೇರೆ ರೀತಿ ಜನಗಳು ಗೊತ್ತಾಯ್ತಲ್ಲ, ಹೀಗಿರುವಾಗ ಇಷ್ಟು ವೈವಿಧ್ಯ ಇರುವಾಗ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಂದೊಂದು ಅನಿಸಿಕೆ. ಒಂದೇ ಥರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳು, 5 ತಾಲೂಕು, ಒಂದೊಂದು ಕ್ಷೇತ್ರಗಳು ವ್ಯತ್ಯಾಸಗಳಿದೆ, ವೈವಿಧ್ಯತೆಗಳಿಂದ ಕೂಡಿದೆ. ಆದರೆ ಮಂಗಳೂರಲ್ಲಿ ವಿಶೇಷತೆ ಏನಿದೆ ಹೇಳಿದ್ರೆ, ನೀವು ಮಂಗಳೂರು ತಾಲೂಕಲ್ಲಿ ಹೋದರೆ ಇದು ಭತ್ತದ ಕೃಷಿಗೆ ಆಧಾರವಾಗಿರತಕ್ಕಂಥ ಕ್ಷೇತ್ರ, ಆದರೆ ಇವತ್ತು ಪರಿವರ್ತನೆಗೊಂಡಿದೆ. ಇಂಡಸ್ಟ್ರಿಗಳ ಕ್ಷೇತ್ರ ಆಗಿದೆ, ಎಜುಕೇಷನ್ ಹಬ್ ಆಗಿದೆ, ಹಾಗಾಗಿ ಕಮರ್ಷಿಯಲ್ ಕ್ರಾಪ್ ಒಂದು ಕಡೆ ಇದೆ, ನಿಮ್ಮ ಭತ್ತದಂತಹ ಕೃಷಿಗಳು ಇನ್ನೊಂದು ಕಡೆ ಇದೆ. ಇವತ್ತು ಕೃಷಿ ಆಧಾರಿತವಾಗಿರತಕ್ಕಂಥ ಜಿಲ್ಲೆ ಕೃಷಿಯನ್ನು ಬಿಟ್ಟು ಬೇರೆ ಉದ್ಯಮಿಗಳಿಗೆ ಹೋಗುವಂಥ ಸ್ಥಿತಿಯಲ್ಲಿದ್ದಾವೆ. ಇದು ಸಂಕ್ರಮಣ ಕಾಲಘಟ್ಟ. ಸಾಮಾಜಿಕವಾಗಿಯೂ ಹಾಗೆ ಪರಿವರ್ತನೆಯಲ್ಲಿ ವ್ಯತ್ಯಾಸಗಳಿದೆ. ಸಾಮಾಜಿಕ ಏನು, ಜಾತಿ ಪದ್ಧತಿಗಳು ಇಲ್ಲಿ ಬಹಳ ಕಡಿಮೆ, ಆದರೆ ಇವತ್ತು ವ್ಯತ್ಯಾಸಗಳು ಬರ್ತವೆ. ರಾಜಕಾರಣದಲ್ಲಿರತಕ್ಕಂಥ ಜಾತಿಯ ರೋಗಗಳು ಇಲ್ಲಿಯೂ ಬರ್ತಾ ಇದೆ. ಇಲ್ಲಿ ಒಂದೇ ವಿಚಾರಧಾರೆ, ಹಾಗಾಗಿ ಸಮಸ್ಯೆಗಳು ಹಿಂದೆ ಇತ್ತು, ಇಲ್ಲಿ ಇತ್ತು, ಯಾವುದೋ ಕಾರಣಕ್ಕೆ ಕದಡ್ತದೆ. ಹಾಗೆ ಕದಡಿದಾಗ ಇದಕ್ಕೆ ಹಿಂದಿನ ಪ್ರೇರಣೆಗಳು, ಶಕ್ತಿಗಳು ಬೇರೆ ಕಡೆಯಿಂದ ಹೊರಗಿಂದ ಬರ್ತವೆ. ಆದರೂ ಸಮಸ್ಯೆಯಿಂದ ಒಳ್ಳೆಯ ಅಭಿವೃದ್ಧಿ ಪಥದಲ್ಲಿ ಎಲ್ಲರೂ ಸಹಕಾರಿಗಳಾಗಿ ಹೋಗ್ತಾರೆ. ರಾಜಕಾರಣವಾಗಿ ನೋಡಿದರೆ ಇವತ್ತು ಆಡಳಿತ ಪಕ್ಷ ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಸಹಜವಾಗಿರ್ತಕ್ಕಂಥ ವೈರುಧ್ಯಗಳು ಇದ್ದೇ ಇರ್ತದೆ. ಪ್ರತಿಪಕ್ಷ ಆಡಳಿತ ಪಕ್ಷ ಹೊಂದಾಣಿಕೆಗಳು ಆಗದೇ ಇರತಕ್ಕಂಥ ಸಂದರ್ಭಗಳಿದ್ದಾವೆ. ಯಾವುದೇ ಕೇಂದ್ರ ಸರ್ಕಾರ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರದ ಸಹಭಾಗಿತ್ವ ಬೇಕು. ಇಲ್ಲಿ 7 MLAಗಳು ಕಾಂಗ್ರೆಸ್ ಇದ್ದಾರೆ, 1 MLA BJP ಇದ್ದಾರೆ, ಒಬ್ಬ MP BJP ಅವನಿದ್ದಾನೆ, ಜಿಲ್ಲಾ ಪಂಚಾಯತ್ BJP ಇದೆ. ಆದರೆ ಎಲ್ಲವೂ ಹೊಂದಾಣಿಕೆಗಳಿಂದ ಆಗಬೇಕಾಗಿದೆ. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರು, ಆದರೂ ಒಂದು ವಿಶೇಷ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲರೂ ಅಭಿವೃದ್ಧಿಯಲ್ಲಿ ರಾಜಕಾರಣಗಳು ಬಂದಾಗ ಜಗಳ ಮಾಡೋದು ಕಡಿಮೆ, ಒಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ಆದರೂ ಒಂದಷ್ಟು ಯೋಚನೆಗಳು ನಮ್ಮದೇ ಆಗಬೇಕು ಅಂತ ಆದರೆ ರಾಜ್ಯ ಸರ್ಕಾರದ ಸಹಭಾಗಿತ್ವಗಳು ಜಾಸ್ತಿ ಬೇಕಾಗ್ತದೆ. ಈಗ ರಸ್ತೆಗಳು ಸ್ಯಾಂಕ್ಷನ್ ಆಗಿದೆ, ಏರ್ಪೋರ್ಟ್ಗೆ ಹಣ ಸ್ಯಾಂಕ್ಷನ್ ಆಗಿದೆ, ಬೇರೆ ಬೇರೆ ಕಾಮಗಾರಿಗಳಿಗೆ ಹಣ ಸ್ಯಾಂಕ್ಷನ್ ಆಗಿದೆ. ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದವು, ಅಕ್ವಿಸಿಷನ್ ರೈಟ್ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಅಲ್ಲಿಯೂ ಅದೇ ಇಚ್ಛಾಶಕ್ತಿಯಿಂದ ಕೆಲಸ ಕಾರ್ಯಗಳಾದರೆ ಮಾತ್ರ ಇದಕ್ಕೆ ವೇಗ ಸಿಗುವ. ಈ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಭಾಳ ದುಡ್ಡು ಸಿಕ್ಕಿದೆ ಅನ್ನುವಾಗ ಸಂತೋಷ ಆಗುತ್ತೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ನೀವು ಹೇಳಿದಾಗೆ ಲ್ಯಾಂಡ್ ಅಕ್ವಿಸಿಷನ್ ಒಂದು ದೊಡ್ಡ ಸಮಸ್ಯೆ ಇರಬಹುದು. ಜನರಿಗೆ ಸೆಂಟಿಮೆಂಟಲ್ ಕನೆಕ್ಷನ್ ಇರ್ತದೆ, ಅವರಿಗೆ ಒಂದು ಭಾವನಾತ್ಮಕ ಸಂಬಂಧ ತಮ್ಮ ಭೂಮಿ ಬಗ್ಗೆ.
ಅದಾದ ನಂತರ ನಿರಾಶ್ರಿತರ ಸಮಸ್ಯೆ ಪುನರ್ವಸತಿ ಮಾಡಬೇಕು ಇತ್ಯಾದಿಗಳು. ಹೀಗಿರುವಾಗ ಸರ್, ತಾವು ಒಂದು ಬದಲಾವಣೆ ಅನ್ನೋದು ಬೇಕು, ಅಭಿವೃದ್ಧಿ ಒಂದು ಕ್ರೂರ ಆಯ್ಕೆ ಅಂತ ಹೇಳ್ತಾರೆ. ರಸ್ತೆಗಳನ್ನು ಮಾಡುವಾಗ ಗಿಡಮರಗಳನ್ನು ಕಳ್ಕೊಳ್ತೀವಿ, ಡ್ಯಾಮ್ಗಳನ್ನು ಮಾಡುವಾಗ ಇನ್ನು ಅರಣ್ಯ ಕಳ್ಕೊಳ್ತೀವಿ. ಹೀಗಿರುವಾಗ ಅದು ಮಾತ್ರ ಅಲ್ಲದೆ ಒಂದು ಸಾಮಾಜಿಕ ಹಾಗೂ ಒಂದು ಸಾಂಸ್ಕೃತಿಕ ಬದಲಾವಣೆಗಳು ಸಹ ಜನರಲ್ಲಿ ಬರ್ತದೆ. ಇಲ್ಲಿನ ಮೊದಲಿರುವ ಸಂಸ್ಕೃತಿ, ಈಗದ ಸಂಸ್ಕೃತಿ, ಮುಂದೆ ಬರುವಂಥ ಸಂಸ್ಕೃತಿ ಇತ್ಯಾದಿ, ಇದು ಅಭಿವೃದ್ಧಿ ಜೊತೆಗೆ ಬದಲಾಗ್ತಾ ಇರುವಂಥದ್ದು. ಇದು ಹೇಗೆ ನಾವು ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ತಾವು ಪ್ರಯತ್ನ ಪಡ್ತೀರಿ? ನಾನು ನೋಡಿರೋ ಪ್ರಕಾರ ತಾವು ಒಂದು ಪರಿಸರದ ಬಗ್ಗೆ ಕಾಳಜಿ ಕಳಕಳಿ ಇಟ್ಕೊಂಡಿರುವಂತಹ ಒಂದು ರಾಜಕಾರಣಿಯಾಗಿದ್ದೀರಿ. ನೇತ್ರಾವತಿ ಯೋಜನೆಯಾಗಲಿ ಯಾವುದೇ ಆಗಲಿ, ತಮ್ಮ ಒಂದು ಕಳಕಳಿನ ತಾವು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದನ್ನು ನಾನು ನೋಡಿದ್ದೀನಿ. ಎಸ್ ಎ ಝಡ್ ಅನ್ನೋದೊಂದು ತಮ್ಮ ಪರಿಕಲ್ಪನೆ, ಅದು ಏನಾಯಿತು? ತಮ್ಮ ಪರಿಕಲ್ಪನೆ ಬಗ್ಗೆ ಏನಾದರೂ ಕೆಲಸಗಳಾದ್ವಾ, ಅಥವಾ ಪರಿಸರವನ್ನು ಉಳಿಸ್ಕೊಂಡು ಅಭಿವೃದ್ಧಿಯನ್ನೇ ಸಾಧಿಸುವಂತಹ ಒಂದು ಯೋಚನೆ ಏನಾಗ್ತಾ ಇದೆ ಆ ಬಗ್ಗೆ? ಈ ಜಿಲ್ಲೆಗೆ MRPL ಬಂದಾಗ ಹೋರಾಟ ನಡೆದಿದೆ, ಈ ಜಿಲ್ಲೆಗೆ ಎಸ್ ಸಿ ಝಡ್ ಬಂದಾಗ ಹೋರಾಟಗಳು ನಡೆದಿದೆ. ನಾನೇ ಮುಂಚೂಣಿ ನೇತೃತ್ವ ತಗೊಂಡಿದ್ದೇನೆ ಪರಿಸರ ಉಳಿಸಬೇಕು ಅಂತ. ಯಾವಾಗ MRPL ಮತ್ತು ಎಸ್ ಸಿ ಝಡ್ನವರು ನಾವು ಇಷ್ಟು ಶೇಕಡವಾಗಿ 60%ಕ್ಕಿಂತ ಹೆಚ್ಚು ಅರಣ್ಯವನ್ನು ಉಳಿಸ್ತೇವೆ ಅಂತ ಹೇಳಿದ್ರೆ, ಪರಿಸರವನ್ನು ಉಳಿಸ್ತೇವೆ ಅಂತ ಹೇಳಿದ್ರೆ, ಆಗ ನಾವು ಸಹಕಾರಗಳನ್ನು ಕೊಟ್ಟಿದ್ದೇವೆ. ಇಲ್ಲಿಯ ನಿರಾಶ್ರಿತರಿಗೆ ಉದ್ಯೋಗ ಕೊಡ್ತೇವೆ ಹೇಳಿದರು, ಉದ್ಯೋಗಕ್ಕೋಸ್ಕರ ನಮ್ಮ ಯುವಕರಿಗೆ ಉದ್ಯೋಗ ಸಿಗ್ತದೆ ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ಒಪ್ಕೊಂಡಿದ್ದೇವೆ. ಹೀಗೆ ಬದಲಾವಣೆಗಳು, ಪರಿವರ್ತನೆ ಅನಿವಾರ್ಯ, ಪರಿವರ್ತನೆ ಬದಲಾವಣೆಗೆ ಒಗ್ಗಿಕೊಳ್ಬೇಕಾಗಿರ್ತಕ್ಕಂಥ ಮನಸ್ಸು ಅನಿವಾರ್ಯ. ಹಾಗಾಗಿ ಕೆಲವು ಸಾರಿ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕ ನಂಬಿಕೆಯ ಜಿಲ್ಲೆ, ಬೇರೆಯಲ್ಲೂ ನಿಮಗೆ ಆಶ್ಚರ್ಯ ಆಗ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ಇಂಡಸ್ಟ್ರಿ ಬೇಡ. ನಾನು ಹೇಳಿದ ಪ್ರಕಾರ, ನನ್ನ ಲೆಕ್ಕಾಚಾರ ಪ್ರಕಾರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಷಕ್ಕೆ 1,000 ಕೋಟಿ ರೂಪಾಯಿಗಳ ವ್ಯವಹಾರ ಧಾರ್ಮಿಕ ಕ್ಷೇತ್ರದಲ್ಲಿ ಟರ್ನ್ಓವರ್ ಆಗ್ತದೆ. ಅಷ್ಟು ನಾಗಮಂಡಲಗಳು, ಬ್ರಹ್ಮಕಲಶಗಳು, ಭೂತ ನೇಮಗಳು, ಯಕ್ಷಗಾನಗಳು, ಸತ್ಯನಾರಾಯಣ ಪೂಜೆಯಿಂದ ಹಿಡಿದು ಜೀರ್ಣೋದ್ಧಾರದವರೆಗೆ 1,000 ಕೋಟಿ ರೂಪಾಯಿಗಳ ಅಂಕಿಅಂಶಗಳು ನನ್ನ ಹತ್ರ ಇದ್ದಾವೆ. ಅದರ ಪ್ರಕಾರ ಅಷ್ಟು ಸಾಕಾಗ್ತದೆ. ಹಾಗೆ ಆ ಹಣ ಇಲ್ಲೇ ಟರ್ನ್ಓವರ್ ಆಗ್ತದೆ, ಬೇರೆ ಎಲ್ಲ ಕಡೆ ಹೋದಾಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅದೇ ಚಪ್ಪಾಳದವ, ಅದೇ ಐಸ್ ಕ್ಯಾಂಡಿ ಅವ, ಅದೇ ಅಡಿಗೆ ಅವ, ಅದನ್ನು ತಗೊಂಡು ಹೋಗ್ತಾನೆ ಬೇರೆ MRPL ಹೊರಗೆ. ಆದರೆ ಇಲ್ಲಿ ಇದೆ. ಆದರೆ ಇಲ್ಲಿಯ ಜನ ಏನು ಅಂತ ಹೇಳಿದ್ರೆ, ವಿದೇಶಗಳಿಗೆ ಬೇರೆ ಬೇರೆ ಕಡೆ ಹೋಗುವಂಥ ಮನಸ್ಸಿಗೆ ಇಲ್ಲಿಯ ಇನ್ಕಮ್ ಅಷ್ಟು ಇದೆ. ಇಲ್ಲಿಯ ಜನ ಹೊರಗಿನ ಜಗತ್ತನ್ನು ನೋಡಿದ್ದಾರೆ. ಇಲ್ಲಿಯ ಜನ ಸಮುದ್ರದ ಬಾವಿಯ ಕಪ್ಪೆಗಳಾಗಲಿಲ್ಲ, ಸಮುದ್ರ ಹತ್ತಿರ ಇದ್ದಾರೆ, ಹಾಗೆ ಸಮುದ್ರವನ್ನು ಕಂಡಿದ್ದಾರೆ. ನೇತ್ರಾವತಿ ಹತ್ತಿರ ಇದೆ, ನೇತ್ರಾವತಿಯನ್ನು ಕಂಡಿದ್ದಾರೆ. ಹಾಗಾಗಿ ಒಂದ್ಸರಿ ಒಪ್ಪಿಕೊಳ್ತಾರೆ, ಅನಿವಾರ್ಯ ಕಾರಣಕ್ಕೋಸ್ಕರ ಧಾರ್ಮಿಕ ಕ್ಷೇತ್ರಗಳನ್ನು ಬಿಟ್ಟು, ತಮ್ಮ ಸಂಪ್ರದಾಯಗಳನ್ನು ಬಿಟ್ಟು, ನನ್ನ ಊರಿಗೆ ಒಳ್ಳೆದಾಗ್ತದೆ ಅಂತಂದರೆ ಬಿಟ್ಟು ಕೊಡ್ತಾರೆ. ಈ ಕಾರಣಕ್ಕೋಸ್ಕರ MRPL ಎಸ್ ಸಿ ಝಡ್ ಬರುವಾಗ ಹೋರಾಟಗಳು ನಡೆದರೂ ಸಮೇತ MRPL ಎಸ್ ಸಿ ಝಡ್ ಯಶಸ್ವಿಯಾಗಿದೆ. ಹಾಗೆ ನೇತ್ರಾವತಿ ಇಲ್ಲಿ ಭಾವನಾತ್ಮಕ ಸಂಬಂಧ, ಇಲ್ಲಿ ತಾಯಿ ಅವಳು, ನಮಗೆ ಇರ್ತಕ್ಕಂಥ ಏಕೈಕ ಜೀವನದಿ, ಅವಳನ್ನು ಬಿಟ್ಟುಕೊಡಬಾರ್ದು ಅನ್ನುವ ಕಾರಣ ಇಲ್ಲಿಯ ಜನರಲ್ಲಿದೆ. ಯಾಕಂದರೆ ಕುಡಿಯುವ ನೀರಿನ ಸಮಸ್ಯೆ ಮಂಗಳೂರಲ್ಲಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ, ಎರಡು ಕ್ಷೇತ್ರ ತಾಲೂಕು ಬರದ ತಾಲೂಕು ಅಂತ ಸರ್ಕಾರ ಘೋಷಣೆ ಮಾಡಿದೆ, ನಾನಲ್ಲ ಊರಿನವರಲ್ಲ. ಹಾಗಾಗಿ ನೇತ್ರಾವತಿ ಇದ್ದದನ್ನು ಕಳ್ಕೊಳ್ಬಾರ್ದು ಅನ್ನುವಂಥ ಭಾವನೆಗಳಿದ್ದಾವೆ. ಆದರೆ ಕೋಲಾರಕ್ಕೆ ನೀರು ಕೊಡಬೇಕು ಅಂತ ಹೇಳುವಂಥ ಮಾನಸಿಕತೆ ನಮ್ಮದಿದೆ. ಉದಾರ ಮನಸ್ಸು, ಅವರಿಗೆ ನೀರು ಕೊಡಲೇಬೇಕು, ಅವರು ಬದುಕಲೇಬೇಕು. ಆದರೆ ಹೋರಾಟ, ನಮ್ಮ ಹಕ್ಕನ್ನು ಇಟ್ಟುಕೊಂಡು ಅವರಿಗೆ ನೀರು ಕೊಡಬೇಕು ಅಂತ ಹೇಳುವಂಥದ್ದು, ಅದಕ್ಕೋಸ್ಕರ ಹೋರಾಟಗಳಿದ್ದಾವೆ. ಹಾಗಾಗಿ ಇಲ್ಲಿಯ ಪ್ರಕೃತಿ ಪರಿಸರಗಳನ್ನು ಉಳಿಸಿಕೊಂಡು, ಧಾರ್ಮಿಕ ನಂಬಿಕೆಗಳನ್ನು ಉಳಿಸಿಕೊಂಡು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಕ್ಕಂಥ ಇಲ್ಲಿಯ ಜನರ ನಂಬಿಕೆ. ಅದರ ಜೊತೆ ನಾವೇನು ಯೋಚನೆ ಮಾಡಿದ್ದೇವೆ, ಈಗಾಗಲೇ ಎಸ್ ಎ ಝಡ್ ಬಂದಿದೆ, ಎಸ್ ಸಿ ಝಡ್ ಬಂದಿದೆ, ಕಾಲೇಜುಗಳಿದ್ದಾವೆ, ಬ್ಯಾಂಕರ್ಸ್ ಇದ್ದಾರೆ, ಅತಿ ದೊಡ್ಡ ಉದ್ದಿಮೆಗಳಿದ್ದಾವೆ, ಈಗಾಗಲೇ ಐ ಟಿ ಪಾರ್ಕಿಗೆ ಇನ್ಫೋಸಿಸ್ ಬಂದಿದೆ, ಇನ್ನು ವಿಪ್ರೋ ಬರಲಿಕ್ಕಿದೆ, ಹೀಗೆ ಬೇರೆ ಬೇರೆ ಕಂಪನಿಗಳು ಬರಲಿಕ್ಕಿದೆ. ಆದರೆ ಕಮರ್ಷಿಯಲ್ ಕ್ರಾಪ್ ಆಗಿರ್ತಕ್ಕಂಥ ಅಡಿಕೆ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ತಾಲೂಕುಗಳಲ್ಲೂ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನನ್ನೊಂದು ಹೊಸ ಕಲ್ಪನೆ ಇದೆ, ಎಸ್ ಎ ಝಡ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಬೇಕು ಅಂತ ಹೇಳುವಂಥದ್ದು. ಈ 3 ತಾಲೂಕುಗಳನ್ನು ಕೇಂದ್ರವಾಗಿಟ್ಕೊಂಡು ಈಗಾಗಲೇ ನಾವು ದೆಹಲಿಯ ನಾನು ಅಗ್ರಿಕಲ್ಚರ್ ಕಮಿಟಿಯಲ್ಲಿರೋದ್ರಿಂದ ಅಲ್ಲಿ ಒಪ್ಪಿಗೆ ತಗೊಂಡು ಈಗಾಗಲೇ ಕೇಂದ್ರದ ರಿಸರ್ಚ್ ಸೆಂಟರ್ಗೆ ನಾವು ಕೊಟ್ಟಿದ್ದೇವೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಗೈಡ್ಲೈನ್ಗಳು ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಯೋಜನೆಗಳು ನಡೀತಿದೆ. ನನ್ನ ವಿಶ್ವಾಸ ಏನು ಅಂತ ಹೇಳಿದ್ರೆ, ನನ್ನ ಕಾಲಘಟ್ಟದಲ್ಲೇ ಆಗಬೇಕು ಅಂತಲ್ಲ, ಇದಕ್ಕೆ ಒಂದು ಶಿಲಾನ್ಯಾಸ ಆಗಬೇಕು, ಮುಹೂರ್ತ ಪ್ರಾರಂಭ ಆಗಬೇಕು. ಮುಂದುವರಿಸುವಂಥ ಜನ ಮತ್ತು ಬಾಕಿಯಷ್ಟು ಜನ ಬರ್ತಾರೆ ಮಾಡ್ತಾರೆ, ಆದರೆ ಪ್ರಾರಂಭ ಆಗಬೇಕು. ಎಸ್ ಎ ಝಡ್ಡಿಂದಾಗಿ ಇಲ್ಲಿಯ ಕೃಷಿ ಸಂಸ್ಕೃತಿ ಉಳಿಬೇಕು, ಇಲ್ಲಿಯ ಪ್ರಕೃತಿ ಉಳಿಬೇಕು, ಇಲ್ಲಿಯ ಕೃಷಿಕರು ಉಳಿಬೇಕು, ಕೃಷಿ ಕಾರ್ಮಿಕರು ಬದುಕಬೇಕು. ಅದರ ಮುಖಾಂತರ, ಕೃಷಿಯ ಮುಖಾಂತರ ಉದ್ಯಮಶೀಲತೆ ಜಾಸ್ತಿ ಬರಬೇಕು ಅಂತ ಹೇಳುವಂಥ ಕಲ್ಪನೆ. ಈಗಾಗಲೇ ಅದಕ್ಕೋಸ್ಕರ ಕೊಕೊನಟ್ ಬೋರ್ಡ್ ಕಡೆಯಿಂದ ಒಂದು ತಯಾರಿ ನಡೆದಿದೆ. ಕೊಕೊನಟ್ ಪಾರ್ಕ್ ಮಾಡಲಿಕ್ಕೆ ಇವತ್ತು ಬಂಟ್ವಾಳದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ದೊಡ್ಡದಾಗಿರ್ತಕ್ಕಂಥ ಕೊಕೊನಟ್ ಪಾರ್ಕಿಗೆ ಈಗಾಗಲೇ ನಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ನಾನು ಕೊಕೊನಟ್ ಬೋರ್ಡ್ ಡೈರೆಕ್ಟರ್ ಆದ ಕಾರಣ ಇಲ್ಲಿ 2,000 ಸಭೆಗಳನ್ನು ಕರೆದು ಈಗಾಗಲೇ ಕೋಆಪರೇಟಿವ್ ಸೆಕ್ಟರ್ ಮುಖಾಂತರ ಹಳ್ಳಿ ಹಳ್ಳಿಯಲ್ಲಿ ಒಂದೊಂದು ಸೊಸೈಟಿಗಳನ್ನು ನಿರ್ಮಾಣ ಮಾಡುವಂಥ ನೀರಾ ಘಟಕದಂಥ ಘಟಕಗಳನ್ನು
ತೆರೆಯುವಂಥದ್ದು, ಕೊಕೊನಟಿನ ನೀರಾದಿಂದ ಸಕ್ಕರೆ ಮಾಡತಕ್ಕಂಥದ್ದು, ನೀರಾದಿಂದ ಕೊಕೊನಟ್ ಪೌಡರ್ಗಳನ್ನು ಮಾಡತಕ್ಕಂಥ ಪ್ರಯೋಗಶೀಲತೆಗಳನ್ನು ಮಾಡುವುದಕ್ಕೋಸ್ಕರ ಈಗಾಗಲೇ ತಯಾರು ನಡೆದಿದೆ. ಕೊಕೊನಟ್ ಪಾರ್ಕೂ ಆಗ್ತದೆ. ಹೀಗೆ ಪರಿಸರವನ್ನು ಉಳಿಸಿಕೊಂಡು, ಪ್ರಕೃತಿಯನ್ನು ಉಳಿಸಿಕೊಂಡು, ಇಲ್ಲಿಯ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವುದಕ್ಕೆ ಯೋಚನೆಗಳು ನಡೀತಾ ಇದೆ. ಇದೊಂದು ಸವಾಲು, ಸವಾಲು ನೇತ್ರಾವತಿಯನ್ನು ಉಳಿಸಬೇಕು ಸವಾಲು, ಪರಿಸರವನ್ನು ಉಳಿಸಬೇಕು ಸವಾಲು, ಉದ್ದಿಮೆಗಳನ್ನು ತರಬೇಕು ಒಂದು ಸವಾಲು, ಇದರ ಜೊತೆ ರಾಜಕಾರಣ ಮಾಡಬೇಕು ಅದು ಸವಾಲು. ಪ್ರಧಾನ ಮಂತ್ರಿಗಳ ಜನಪ್ರಿಯ ಯೋಜನೆ ಬರುವಾಗ ಸ್ವಚ್ಛ ಭಾರತ್ ಯೋಜನೆಯನ್ನು ಮರೆಯೋ ಹಾಗಿಲ್ಲ. ಮಂಗಳೂರಿನಲ್ಲಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಸ್ವಚ್ಛ ಭಾರತ್ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಜನರನ್ನ ಇನ್ವಾಲ್ವ್ ಮಾಡ್ಕೊಂಡು, ಜನರನ್ನ ಸೇರಿಸ್ಕೊಂಡು, ಅವರಲ್ಲಿ ಆ ಬಗ್ಗೆ ಕಳಕಳಿ ಮೂಡಿಸಿ ಯೋಜನೆಯನ್ನು ಸಾಧಿಸೋದು ದೊಡ್ಡ ಕೆಲಸ ಅನಿಸುತ್ತೆ ನನಗೆ. ಈ ಒಂದು ಕ್ಷೇತ್ರದಲ್ಲಿ ಸ್ವಚ್ಛ ಭಾರತ್ ಬಗ್ಗೆ ಏನೆಲ್ಲ ಪ್ರಯತ್ನಗಳು ನಡೆದಿವೆ ಅಂತ ಹೇಳಿ. ಮಂಗಳೂರು ಎಲ್ಲ ಅಂಕಿಅಂಶಗಳ ಪ್ರಕಾರ ಸರ್ವೆ ಪ್ರಕಾರ 4ನೇ ಸ್ಥಾನದಲ್ಲಿದೆ, ಮೈಸೂರು ನಂಬರ್ 1ನೇ ಸ್ಥಾನದಲ್ಲಿದೆ. ಆದರೆ ಸ್ವಚ್ಛ ಭಾರತಕ್ಕೆ ಪ್ರಧಾನಮಂತ್ರಿಗಳು ಘೋಷಣೆ ಆದಮೇಲೆ ಇಲ್ಲಿರತಕ್ಕಂಥ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಒಳ್ಳೆಯದಾಗಿದೆ. ವಿಶೇಷವಾಗಿ ಮಂಗಳೂರಿನ ರಾಮಕೃಷ್ಣ ಆಶ್ರಮ ನಿರಂತರವಾಗಿರತಕ್ಕಂಥ ಸ್ವಚ್ಛ ಭಾರತ ಚಟುವಟಿಕೆಯಲ್ಲಿ 400 ಕಾರ್ಯಕ್ರಮಗಳನ್ನು ಪ್ರತಿ ವಾರ ಮಾಡೋದ್ರಿಂದ ಮಂಗಳೂರನ್ನು ಅಲಂಕಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದರಲ್ಲೇ ಪೇಂಟಿಂಗ್ಸ್ ಮಾಡುವಂಥದ್ದು, ಬಾಕಿಳದಂತ ಎಲ್ಲ ಮಾಡಿ ಮಂಗಳೂರಿನ ಫುಟ್ಪಾತ್ಗಳನ್ನು ಚೆನ್ನಾಗಿ ಮಾಡಿದೆ. ಅದರ ಜೊತೆಗೆ ಬಾಬಾ ರಾಮದೇವ್ ಇರ್ಬೋದು, ಅಮಲ ಯೋಜನೆ ಅಂತ ಹೇಳಿಕೊಂಡು ಮಾತಾ ಅಮೃತಾನಂದ ಮಯಿ ಅವರು ಇರ್ಬೋದು, ರವಿಶಂಕರ್ ಗುರುಜಿ ಅವರು ಇರ್ಬೋದು, ಅದರ ಜೊತೆಗೆ ಇಲ್ಲಿಯ ಬಿಷಪ್ ಬಿಷಪ್ ಘೋಷಣೆ ಮಾಡಿ ಇಡೀ ಕ್ರೈಸ್ತ ಸಮುದಾಯ ಇರ್ಬೋದು, ಮುಸಲ್ಮಾನ ಸಮುದಾಯ ಇರ್ಬೋದು, ಎಲ್ಲರೂ ಜೋಡಿಸಿಕೊಂಡಿದ್ದಾರೆ. ಇಲ್ಲಿ ಎಲ್ಲ ಕಾಲೇಜುಗಳು ಸೇರಿಸ್ಕೊಂಡಿದೆ, ಅದ್ಭುತವಾಗಿ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಹಾಗಾಗಿ ರೈಲ್ವೆ ಸ್ಟೇಷನ್ ಇರ್ಬೋದು, ಇವತ್ತು ಎಲ್ಲಿ ಹೋದರೂ ಸೊ ಆದಷ್ಟು ಮಟ್ಟಿಗೆ ಮಂಗಳೂರು ಕ್ಲೀನ್ ಇದೆ. ಜನರಲ್ಲೂ ಸಾರ್ವಜನಿಕರಲ್ಲಿ ಇವತ್ತು ಒಂದು ವಾತಾವರಣ ಇದ್ದಿದೆ, ಕಸಗಳನ್ನು ಬಿಸಾಕಬಾರ್ದು, ಕಾರಲ್ಲಿ ಇಟ್ಕೊಳ್ತಾರೆ, ತಿಂದದನ್ನು ಹೊರಗೆ ಬಿಸಾಕಬಾರ್ದು ಅಂತ. ಆದಷ್ಟು ಇನ್ನೂ ಜಾಗೃತಿ ಬರಬೇಕು, ಅದಕ್ಕೋಸ್ಕರ ಪ್ರಯತ್ನಗಳು ನಡೀತಾ ಇದ್ದಾವೆ. ಎಲ್ಲ ಎನ್ ಜಿ ಒಗಳ ಮುಖಾಂತರ ಈ ಪ್ರಯತ್ನಗಳು ನಡೀತಾ ಇದೆ. ಅದರ ಮಧ್ಯೆ ಮಂಗಳೂರು ಸ್ಮಾರ್ಟ್ ಸಿಟಿ ಘೋಷಣೆ ಆಗಿದೆ. ಮಂಗಳೂರಿಗೆ 1,000 ಕೋಟಿ ರೂಪಾಯಿಗಳ ಸ್ಮಾರ್ಟ್ ಸಿಟಿ ಕೊಟ್ಟಿದ್ದಾರೆ. ಅಮೃತ ಯೋಜನೆ ಅಡಿಯಲ್ಲಿ 166 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮಂಗಳೂರನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಅಭಿವೃದ್ಧಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಜನರ ಸಹಭಾಗಿತ್ವದಿಂದ ಸ್ವಚ್ಛ ನಗರವಾಗಿ ಪರಿವರ್ತನೆ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ಶಕ್ತಿ ಸ್ವರೂಪಿಣಿ ಶ್ರೀ ದುರ್ಗಾ ಪರಮೇಶ್ವರಿಯ ಆವಾಸ ಸ್ಥಾನವಾದ ಪುಣ್ಯಕ್ಷೇತ್ರವೇ ಕಟೀಲು. ಇದು ಸಂಸದರ ಕಾರ್ಯಚಟುವಟಿಕೆಗಳ ಉಗಮಸ್ಥಾನ. ಕಟೀಲಿನ ಮಾತೃಸ್ವರೂಪಿಣಿ ದುರ್ಗೆಗೆ ನಮನ ಸಲ್ಲಿಸುವ ಶ್ರೀ ನಳಿನ್ ಕುಮಾರ್ ಅವರು ಪ್ರತಿದಿನ ಇಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ತಮ್ಮ ಇಡೀ ದಿನದ ಯೋಜನೆಗಳ ಶುಭಾರಂಭ ಮಾಡುತ್ತಾರೆ. ಜನರೊಂದಿಗೆ ಸಂಪರ್ಕ, ಜನರ ಮನೆಗಳಿಗೆ ಭೇಟಿ ನೀಡುತ್ತಾ ಕುಂದುಕೊರತೆಗಳಿಗೆ ಕಿವಿಗೊಡುವ ಸರಳ ವ್ಯಕ್ತಿತ್ವ ಇವರದು. ಸರ್, ಇಲ್ಲಿಗ ಶ್ರೀ ದುರ್ಗಾ ಪರಮೇಶ್ವರಿ ಅನುದಾನಿತ ಶಾಲೆ ಪಕ್ಕ ನಾವಿದ್ದೀವಿ. ಎಲ್ಲ ರೀತಿ ಸವಲತ್ತುಗಳು ವ್ಯವಸ್ಥೆಗಳು ಇರುವಂತಹ ಒಂದು ಒಳ್ಳೆಯ ಶಾಲೆ ಇದಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ನಮ್ಮ ತಮ್ಮ ಒಂದು ಎಫರ್ಟ್ನಿಂದಾಗಿ, ತಮ್ಮ ಪರಿಶ್ರಮದಿಂದಾಗಿರ್ಬೋದು, ಏನೆಲ್ಲ ಪ್ರಗತಿ ಸಾಧನೆ ಮಾಡಲಿಕ್ಕೆ ಆಯಿತು? ದೇವಸ್ಥಾನದ ಆಡಳಿತ ಮಂಡಳಿ ಭಾಳ ಚೆನ್ನಾಗಿ ಇದನ್ನು ನಡೆಸ್ಕೊಂಡಿದೆ, ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಪೂರ್ತಿಯಾಗಿರ್ತಕ್ಕಂಥ KGಯಿಂದ PGವರೆಗೆ ಪೂರ್ತಿಯಾಗಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ತೆಗೆದಂತಕ್ಕ ಒಂದು ಸಂಸ್ಥೆ. ಒಂದು ದೇವಸ್ಥಾನಗಳು, ಧಾರ್ಮಿಕ ಕ್ಷೇತ್ರಗಳು ಶಿಕ್ಷಣ ಸಂಸ್ಥೆಗಳನ್ನು ಹೇಗೆ ನಡೆಸ್ಬೋದು ಅನ್ನೋದಕ್ಕೆ ಮಾದರಿಯಾಗಿದೆ. ಸರ್ಕಾರದ ನರೇಂದ್ರ ಮೋದಿಯವರ ಕಲ್ಪನೆ ಅದೇ ಇದೆ. ಎಲ್ಲವನ್ನು ಸರ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ. ಅದಕ್ಕೋಸ್ಕರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಟ್ಟು ಸಾರ್ವಜನಿಕರಲ್ಲಿ ಹೆಚ್ಚು ಆಸಕ್ತಿಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡಿಸಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಇದರಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಿಗೆ ಒಂದು ನವೋದಯ ಶಾಲೆಗಳು, ಒಂದು ಸೆಂಟ್ರಲ್ ಸ್ಕೂಲ್ಗಳು ಇರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳ ಸಹಭಾಗಿತ್ವ ತಗೊಳ್ಬೇಕು ಅಂತ ಹೇಳುವಂಥದ್ದು. ಹಾಗೆ ಇವತ್ತು ಇಲ್ಲಿಗೆ ಅನ್ನದಾಸೋಹ ಇರ್ಬೋದು, ಸರ್ವಶಿಕ್ಷಾ ಅಭಿಯಾನದ ಅಡಿಯಲ್ಲಿರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಜೋಡಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ನಿರ್ಮಲಾ ಸೀತಾರಾಮ್ ಘೋಷಣೆ ಮಾಡಿರ್ತಕ್ಕಂಥ ಥಿಂಕಿಂಗ್ ಲ್ಯಾಬ್ ಏನಾಗಬೇಕು ಹೈಸ್ಕೂಲ್ಗಳಲ್ಲಿ ಅಂತ ಹೇಳುವಂಥದ್ದು, ಅದಕ್ಕೂ ಈ ಶಾಲೆಯನ್ನು ಇವತ್ತು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಮನೆ ಮನೆಗಳಲ್ಲಿ ಉಳಿದಿರ್ತಕ್ಕಂಥ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರನ್ನು ಕರ್ಕೊಂಡು ಬರುವಂಥ, ಅವರಿಗೆ ಪ್ರೇರಣೆ ಕೊಡುವಂಥ ಕೆಲಸ ಆಗಿದೆ. ಹಾಗೆ ಭೇಟಿ ಬಡಾವೋ ಭೇಟಿ ಬಚಾವೋ ಏನು ಸರ್ಕಾರ ಯೋಜನೆಗಳನ್ನು ಮಾಡಿದೆ, 100% ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಅನುಷ್ಠಾನಗೊಂಡಿದೆ. ಮಹಿಳೆ ಇವತ್ತು ಇಲ್ಲಿರ್ತಕ್ಕಂಥ ಮಹಿಳೆಯರಲ್ಲಿ ಅದ್ಭುತವಾಗಿರ್ತಕ್ಕಂಥ, ಇಲ್ಲಿ ನೀವು ನೋಡಿದರೆ ಇವತ್ತು ಎಲ್ಲ ಶಾಲೆಗಳಿಗೆ ಹೋದರೆ 100% ಹುಡುಗಿಯರಿದ್ದಾರೆ, 20% ಮಾತ್ರ ಹುಡುಗರಿದ್ದಾರೆ. ರ್ಯಾಂಕ್ ತೆಗೆದು ಅದರಲ್ಲಿ ಪಟ್ಟಿ ತೆಗೆದು ನೋಡಿದರೆ 85-90% ಮಹಿಳೆಯರಿದ್ದಾರೆ, ಹುಡುಗರು ಕಡಿಮೆ ಇದ್ದಾರೆ. ಹೀಗೆ ಒಂದು ಆ ಹುಡುಗಿಯರಲ್ಲಿ ಶಿಕ್ಷಣದ ಇದು ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಸರ್ಕಾರದ ಯೋಜನೆ, ಅನುಷ್ಠಾನಗೊಳಿಸಿರ್ತಕ್ಕಂಥ ಅಧ್ಯಾಪಕರುಗಳ ತಂಡ ಮತ್ತು ಪ್ರೇರಣೆ ಕೊಟ್ಟಿರತಕ್ಕಂಥ ಆಡಳಿತ ಮಂಡಳಿಗಳು. ಪುತ್ತೂರು ರೈಲ್ವೆ ನಿಲ್ದಾಣವು ಆಧುನಿಕ ವ್ಯವಸ್ಥೆಗಳಿಂದ ಕಣ್ಮನ ಸೆಳೆಯುತ್ತದೆ. ರೈಲ್ವೆ
ರಸ್ತೆ ಅಭಿವೃದ್ಧಿ ಕಾರ್ಯದಿಂದ ಹಿಡಿದು ಉತ್ತಮ ಶಾಲೆಯವರೆಗೆ ಪುತ್ತೂರು ಸರ್ವತೋಮುಖ ಬೆಳವಣಿಗೆಯತ್ತ ದಾಪುಗಾಲು ಹಾಕುತ್ತಿದೆ. ಸರ್, ತಾವಿವತ್ತು ಈ ಪುತ್ತೂರಿನ ಪಾಲ್ತಾಡಿ ಅನ್ನಲ್ಲಿ ಇರುವಂತಹ ಈ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ಕೊಡಲಿಕ್ಕೆ ಬಂದಿದ್ದೀರಿ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಒಂದು ನಗರ ಕೇಂದ್ರೀಕೃತ ಅಭಿವೃದ್ಧಿ ಮಾಡೋದು ಬಹಳ ಸುಲಭ, ಇದ್ದ ಹಣವನ್ನು ಅಲ್ಲಲ್ಲೇ ಬಳಸ್ಕೊಳ್ಳೋದು. ಆದರೆ ಈ ಒಂದೇ ರೀತಿ ಅಭಿವೃದ್ಧಿ ಯೂನಿಫಾರ್ಮ್ ಆಗಿ ಇಡೀ ಕ್ಷೇತ್ರದಲ್ಲಿ ಉದ್ದ ಅಗಲಕ್ಕೂ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅದನ್ನು ನೋಡಿ ಮಾಡೋದು ಸ್ವಲ್ಪ ಕಷ್ಟ. ತಾವಿದನ್ನು ಹೇಗೆ ಸಾಧನೆ ಮಾಡಿದ್ರಿ ಅದನ್ನು ಸ್ವಲ್ಪ? ಲೋಕಸಭಾ ಸದಸ್ಯನಾದಾಗ ಪ್ರಾರಂಭದ ಹಂತದಲ್ಲಿ ಗ್ರಾಮ ಮಹೋತ್ಸವಗಳನ್ನು, ಗ್ರಾಮ ಭೇಟಿಗಳನ್ನು ಮಾಡೋದ್ರ ಮುಖಾಂತರ ಈ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ, 5 ತಾಲೂಕುಗಳ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಲಾಯಿತು. ಮೂಲಭೂತ ಅಭಿವೃದ್ಧಿ ಯಾವುದು ಅನ್ನುವಂಥ ಯೋಜನೆಗಳನ್ನು ಮಾಡಿಕೊಂಡು ಆ ಕ್ಷೇತ್ರಗಳಿಗೆ ಸರಿಯಾಗಿ ಅದನ್ನು ಹಂಚುವಂಥ ಪ್ರಯತ್ನಗಳನ್ನು ಮಾಡಲಾಯಿತು. ಕೇಂದ್ರದಲ್ಲಿ ಇವತ್ತು ಕಾರ್ಪೊರೇಷನ್ಗಳಿಗೆ, ನಗರ ಪಂಚಾಯತ್ಗಳಿಗೆ ಬಹಳಷ್ಟು ಅನುದಾನಗಳು ಬರ್ತದೆ, ಗ್ರಾಮೀಣ ಪ್ರದೇಶಗಳಿಗೆ ಕೊರತೆ ಆಗ್ತದೆ. ಹಾಗೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚು ಎಂಪಿಲ್ಯಾಡ್ಗಳನ್ನು ಬಳಕೆ ಮಾಡುವಂಥದ್ದು, ನಬಾರ್ಡಿಂದ, CRFಇಂದ ಬರತಕ್ಕಂಥ, CRSಇಂದ ಬರತಕ್ಕಂಥ ಅನುದಾನಗಳನ್ನು ಬಳಕೆ ಮಾಡ್ತಾ ಆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನಕ್ಕೆ ಕೈ ಹಚ್ಚಲಾಯಿತು. ಅದರಲ್ಲಿ ವಿಶೇಷವಾಗಿ ಇವತ್ತು ಇಂತಹ ಗ್ರಾಮೀಣ ಪ್ರದೇಶ ಶಾಲೆಗಳಿಗೆ CSR ಫಂಡ್ ಇರ್ಬೋದು, ಸರ್ಕಾರದ ಬೇರೆ ಬೇರೆ ಯೋಜನೆಯಲ್ಲಿ ಬರತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸತಕ್ಕಂಥ RMS ಇರ್ಬೋದು, ಸರ್ವಶಿಕ್ಷಣ ಯೋಜನೆ ಇರ್ಬೋದು, ಇಂಥದ್ದನ್ನು ಜೋಡಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಮುತುವರ್ಜಿಯಿಂದ ಕೆಲಸ ಮಾಡಿದ್ರ ಪರಿಣಾಮ ಇದು ಯಶಸ್ವಿ ಆಗಿದೆ ಅಂತ ಅನಿಸುತ್ತೆ. ಹಾಗೆ ಪ್ರವಾಸಗಳನ್ನು ಜೋಡಿಸುವಂಥದ್ದು, ಕ್ಷೇತ್ರಗಳಿಗೆ ಹೋಗುವಂಥದ್ದು ಜೋಡಿಸಿ ಬೆಳಗಿಂದ ಸಂಜೆವರೆಗೆ ಇಡೀ ಕ್ಷೇತ್ರಗಳಿಗೆ, 8 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೊಂದು ದಿನಗಳನ್ನು ಕೊಟ್ಟು ಆ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಗ್ರಾಮಗಳನ್ನು ದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ಯೋಜನೆಗಳನ್ನು ಮಾಡೋದು ಯಶಸ್ವಿ. ಅಂದರೆ ಒಂದು ಕ್ಷೇತ್ರದಲ್ಲಿ ಎಲ್ಲ ರೀತಿ ಜನಗಳ ಪರಿಚಯ ತಮಗೆ ಇರಬೇಕಾಗತ್ತೆ ಕೆಲಸ ಮಾಡಿಸ್ಬೇಕಾದ್ರೆ. ಫಂಡ್ ತರಿಸೋದು ಒಂದು ಹಂತ, ಆದರೆ ಅದನ್ನು ಸರಿಯಾಗಿ ಯಾರ್ಯಾರು ಮಾಡ್ತಾರೆ, ಯಾರೆಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಬರಲಿಕ್ಕೆ ಸಾಧ್ಯ, ಇದನ್ನೆಲ್ಲ ಸ್ಟಡಿ ಮಾಡಬೇಕಾದ್ರೆ ನೀವು ಹೇಳಿದಾಗೆ ತಮ್ಮ ಅಟೆನ್ಷನನ್ನು ತಮ್ಮ ಎಲ್ಲ ಕ್ಷೇತ್ರಕ್ಕೆ ಒಂದೇ ಥರ ಆಗಿ ಕೊಡಬೇಕಾಗಿರೋ ಅಗತ್ಯ ಇದೆ. ತಮ್ಮ ಕ್ಷೇತ್ರದಲ್ಲಿ ಇದನ್ನು ಇಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡಲಿಕ್ಕೆ ಸಿಗ್ತಾ ಉಂಟು ನಮಗೆ. 8 ಕ್ಷೇತ್ರಗಳು, ಸುಮಾರು 8 MLAಗಳು, ಸುಮಾರು 60-65 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು, ಅಷ್ಟೇ ಸಂಖ್ಯೆಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯರುಗಳು, 5 ತಾಲೂಕು ಪಂಚಾಯತ್ಗಳು, 3,000-4,000 ಜನ ಪಂಚಾಯತ್ ಸದಸ್ಯರು, ಅಂತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ. ರಾಜಕಾರಣದಲ್ಲಿ ಬೇರೆ ಬೇರೆ ಪಾರ್ಟಿ ಇವರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿಕೊಂಡು ಆ ಊರಿಗೆ ಯಾವುದು ಅವಶ್ಯಕತೆ ಅವರ ಸಹಕಾರಗಳನ್ನು ತಗೊಂಡು ಮಾಡಲಾಗಿದೆ. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲರ ಒಟ್ಟು ಯೋಚನೆ ಮತ್ತು ಯೋಜನೆಗಳಿಂದ ಅನುಷ್ಠಾನಗಳು ಕೊಡ್ತದೆ. ಇಲ್ಲಾದ್ರೆ ಕೇಂದ್ರ ಸರ್ಕಾರ ಅನುದಾನಗಳನ್ನು ಬಿಡುಗಡೆ ಮಾಡ್ತದೆ, ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಇಲ್ಲ ಅಂತ ಸಹಕಾರ ಇಲ್ಲದ್ರೆ ಅದು ಪೂರ್ತಿ ಆಗುದಿಲ್ಲ. ಹಾಗಾಗಿ ಎಲ್ಲರನ್ನು ವಿಶ್ವಾಸಕೊಂಡು ಗ್ರಾಮಗಳಲ್ಲಿ ಪ್ರವಾಸ ಮಾಡಿದ್ರ ಅನುಭವ, ಎಲ್ಲ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ರ ಅನುಭವ, ಹೆಚ್ಚು ಹೆಚ್ಚು ಜನರ ಸಂಪರ್ಕ ಆಗಿದೆ, ಯಾರು ಪಂಚಾಯತ್ ಸದಸ್ಯ, ಯಾರು ತಾಲೂಕು ಪಂಚಾಯತ್ ಸದಸ್ಯ, ಅವರನ್ನು ಹೇಗೆ ವಿಶ್ವಾಸ ತಗೊಳ್ಬೇಕು, ಅನುಭವಗಳಾಗ್ತದೆ, ಅದರ ಆಧಾರದಲ್ಲಿ ಇದೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತವೆ. ತಮ್ಮ ಪರಿಕಲ್ಪನೆ ಪ್ರಕಾರ ಇನ್ನೇನಾಗಬೇಕು? ಇನ್ನು ತಮ್ಮ ಅವಧಿ ಇನ್ನೂ ಇದೆ, ಮುಂದಿನ ಸಲ ಸಹ ತಾವೇ ಅಂದರೆ 2 ಸಲ ಈಗಾಗಲೇ ತಾವು ಆಯ್ಕೆಯಾಗಿ ಬಂದಿದ್ದೀರಿ, ತಮ್ಮ ಅಧಿಕಾರಾವಧಿಯಲ್ಲಿ ಇನ್ನೇನಾಗಬೇಕು ಅನ್ನೋದು ತಮ್ಮ ಮೂಲಭೂತ ಸೌಕರ್ಯದಲ್ಲೂ ಮಂಗಳೂರು ನಂಬರ್ 1 ಸ್ಥಾನಕ್ಕೆ ತರಬೇಕು, ಅಭಿವೃದ್ಧಿಯಲ್ಲೂ ಮಂಗಳೂರು 1 ಸ್ಥಾನಕ್ಕೆ ಬರಬೇಕು, ಉದ್ಯಮಶೀಲತೆಯಲ್ಲೂ ಮಂಗಳೂರು 1 ಸ್ಥಾನಕ್ಕೆ ಬರಬೇಕು, ಜಗತ್ತು ಮಂಗಳೂರಿನ ಕಡೆ ಗಮನಿಸುವಂತ ಕೆಲಸ ಮಾಡಬೇಕು ಅಂತ ಹೇಳುವಂತ ವಿಶ್ವಾಸ ಇದೆ. ಭಗವಂತ ಆಶೀರ್ವಾದ ಮಾಡ್ತಾನೆ, ಜನರ ಸಹಕಾರಗಳಿದ್ದಾವೆ, ಸರ್ಕಾರದ ಯೋಜನೆ ಯೋಜನೆಗಳು ನಮ್ಮ ಜೊತೆ ಇದೆ, ಖಂಡಿತ ವಿಶ್ವಾಸ ಇದೆ. ಹಾಂ, ತಮಗೆ ಅಭಿವೃದ್ಧಿ ಅಂತ ಹೇಳಿದರೆ ಒಂದು ಪರಿಪೂರ್ಣ ಅಭಿವೃದ್ಧಿ ಬಗ್ಗೆ ಒಂದು ಕಲ್ಪನೆ ಇದೆ ಸರ್, ತಮ್ಮ ಮಾತುಗಳಿಂದ ವ್ಯಕ್ತ ಆಗ್ತಾ ಇದೆ. ಅಂದರೆ ಪರಿಸರ, ಜನರ ಏನು, ಜನರ ಯೋಚನೆ, ಚಿಂತನೆ, ಅವರ ಕೆಲಸಗಳು ಎಲ್ಲ ಒಂದೇ ಲೆಕ್ಕದಲ್ಲಿ ಒಂದೇ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ತಮ್ಮ ಪರಿಕಲ್ಪನೆ ಇದೆ. ತಾವು ಹೇಳಿದ ಹಾಗೆ ಮತದಾರರ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ, ಸರಕಾರದ ಅನುದಾನದಿಂದ, ತಮ್ಮ ಇಚ್ಛಾಶಕ್ತಿಯಿಂದ ಇಡೀ ಕ್ಷೇತ್ರ ಒಂದು ಒಳ್ಳೆಯ ಕ್ಷೇತ್ರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಆಗಿದೆ. ತಮ್ಮ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭವನ್ನು ನಮ್ಮ ವೀಕ್ಷಕರ ವತಿಯಿಂದ ಬಯಸ್ತಾ ತಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ.